ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಮಂಗಳೂರಿನ ಸ್ಥಾಪಕ ಪ್ರಾಂಶುಪಾಲರಾದ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಅಂಜೆ ಕಡಂಬರವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದ ಬೆಳ್ತಂಗಡಿಯ ರೋಟರಿ ಕ್ಲಬ್ ಇದೀಗ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದು ಈ ವಿಚಾರವನ್ನು ತಿಳಿಸುವ ಸಲುವಾಗಿ ಬೆಳ್ತಂಗಡಿಯ ಶ್ರೀ ಮಂಜುನಾಥೇಶ್ವರ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರೋಟರಿ ಕ್ಲಬ್ ಅಧ್ಯಕ್ಷ ಧನಂಜಯ ರಾವ್ ಸಮಾಜ ಸೇವೆಯ ಮತ್ತೊಂದು ಮಜಲು ರೋಟರಿ ಕ್ಲಬ್ ಕೊರೋನಾದಿಂದ ಸಂಕಷ್ಟಕ್ಕೊಳಗಾದಾಗ ರೋಟರಿ ಸದಸ್ಯರು ತಮ್ಮನ್ನ ತಾವು ತೊಡಗಿಸಿಕೊಂಡ ರೀತಿ ಸಂತಸ ತಂದಿದೆ ಹಾಗೂ ವೃತ್ತಿದಾಯಕವಾಗಿದೆ. ರೋಟರಿ ಕ್ಲಬ್ ಈ ವರ್ಷ ರಾಷ್ಟ್ರದಲ್ಲಿಯೇ ಅತ್ಯಂತ ಹೆಚ್ಚು ಸಾಮಾಜಿಕ ಚಟುವಟಿಕೆಯನ್ನ ಮಾಡಿದ ಸಂಸ್ಥೆಯಾಗಿ ಮೂಡಿಬರುವುದರಲ್ಲಿ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಕೊಡುಗೆ ಬಹಳಷ್ಟಿದೆ ಎಂದು ಶ್ಲಾಘನೀಯ ವ್ಯಕ್ತಪಡಿಸಿದರು. ಸುವರ್ಣ ಮಹೋತ್ಸವದ ವರ್ಷವಾದಂತಹ 2020-21 ಸಾಲಿನಲ್ಲಿ ರೋಟರಿ ಕ್ಲಬ್ ಅನ್ನ ಸಾಮಾಜಿಕ ಚಟುವಟಿಕೆಗಳಿಂದ ಜನಮಾನಸವನ್ನ ತಲುಪುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ರೋಟರಿ ಕ್ಲಬ್ ಈ ವರ್ಷದಲ್ಲಿ ಮಾಡಿದೆ. ಎಲ್ಲಾ ವರ್ಗದ ಜನರನ್ನ ಪರಿಸರ ಶಿಕ್ಷಣ ಪ್ರತಿಯೊಂದು ವ್ಯವಸ್ಥೆಗಳಿಗೂ ಕೂಡ ಒಂದು ಸೇವೆಯನ್ನು ನೀಡುವಂತಹ ದೃಷ್ಟಿಯಿಂದ ನಮ್ಮದೇ ಆದಂತಹ ಪ್ರಯತ್ನವನ್ನ ನಾವು ಈ ಸಮಾಜಕ್ಕೆ ಮಾಡಿದ್ದೇವೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಕೆಲಸಗಳನ್ನು ವೀಕ್ಷಿಸಿ ಅವುಗಳನ್ನು ಹತ್ತಿರದಿಂದ ನೋಡಿ ಅವುಗಳನ್ನು ವಿಮರ್ಶಿಸಿ ರೋಟರಿ ಕ್ಲಬ್ಬಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಪ್ರಶಂಸೆ ಮತ್ತು ಪ್ರೋತ್ಸಾಹವನ್ನು ನೀಡಿದಂತಹ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ 2020-21 ಸಾಲಿನ ಅಧ್ಯಕ್ಷರಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ ನಿಕಟಪೂರ್ವ ಸಹಾಯಕ ಗವರ್ನರ್ ಪ್ರತಾಪ್ ಸಿಂಹ ನಾಯಕ್, ಬೆಳ್ತಂಗಡಿಯ ಪ್ರತಿಷ್ಠಿತ ರೋಟರಿ ಕ್ಲಬ್ನ ಸುವರ್ಣ ಮಹೋತ್ಸವ ಸಾರ್ಥಕವಾಗುವ ರೀತಿಯಲ್ಲಿ ರೋಟರಿ ಕ್ಲಬ್ನ ಸೇವೆಯನ್ನ ಮಾಡಿರುವುದು ಈ ವರ್ಷದ ಅತಿ ದೊಡ್ಡ ಸಾಧನೆ ಎಂದು ತಿಳಿಸಿದರು. ಬೆಳ್ತಂಗಡಿಯ ಪ್ರತಿಷ್ಠಿತ ರೋಟರಿ ಕ್ಲಬ್ನ ಸುವರ್ಣ ಮಹೋತ್ಸವದ ಸುವರ್ಣ ಅಧ್ಯಕ್ಷ ಮತ್ತು ಅವರ ಇಡೀ ತಂಡ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಈ ಸುವರ್ಣ ವರ್ಷ ಸಾರ್ಥಕ ಆಗುವ ರೀತಿಯಲ್ಲಿ ಮತ್ತು ಒಂದು ಒಳ್ಳೆಯ ವೇಗವನ್ನು, ಯಾಕೆಂದರೆ ಸುವರ್ಣ ಮಹೋತ್ಸವ ಅಂತ ಹೇಳಿದರೆ ಅದೊಂದು ಮಜಲು. ಈ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವದ ದೃಷ್ಟಿಯಲ್ಲಿಯೂ ರೋಟರಿಯ ಸೇವಾ ಸೌಧವನ್ನು ಕೂಡ ಮಾಡಿರುವಂಥದ್ದು ಈ ವರ್ಷದ ಅತಿದೊಡ್ಡ ಸಾಧನೆಗಳು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಅಸಿಸ್ಟೆಂಟ್ ಗವರ್ನರ್ರ ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾದಂತಹ ಪ್ರಚಾರವನ್ನು ಸಮಾಜಕ್ಕೆ ನೀಡಿದಂತಹ, ಹೆಚ್ಚು ಕಡಿಮೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಜೊತೆಯಾಗಿ ಭಾಗಿಯಾದಂತಹ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರುಗಳಿಗೆ ಅಸಿಸ್ಟೆಂಟ್ ಗವರ್ನರ್ರ ನೆಲೆಯಲ್ಲಿ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ 2021-22 ಸಾಲಿನ ಅಧ್ಯಕ್ಷರಾಗುವ ಶರತ್ ಕೃಷ್ಣ ಪಡ್ವಟ್ನಾಯರ್, ಸುವರ್ಣ ವರ್ಷದಲ್ಲಿ ಸುವರ್ಣ ಸಾಧನೆಯನ್ನ ಮಾಡಿ ದೇಶದಲ್ಲೇ ಪ್ರಥಮ ರೋಟರಿ ಕ್ಲಬ್ ಎನ್ನುವ ಹೆಗ್ಗಳಿಕೆಯನ್ನ ಗಳಿಸಿ ಇಂದು ಬೆಳ್ತಂಗಡಿ ರೋಟರಿ ಕ್ಲಬ್ ಅನೇಕ ಸಾಧಕರು ಇದರ ನೇತೃತ್ವವನ್ನ ವಹಿಸಿ ರೋಟರಿ ಕ್ಲಬ್ಗಿರುವ ಹೆಸರನ್ನ ಪ್ರತಿಷ್ಠಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೇವಲ ಅಗತ್ಯ ಸದಸ್ಯರನ್ನ ಮಾತ್ರ ಕರೆದು ಈ ಮೂಲಕ ನಮ್ಮ ಹೊಸ ತಂಡಕ್ಕೆ ಪದಗ್ರಹಣವನ್ನ ನೀಡುವುದು ಅಂತ ಹೇಳಿ ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. ಪದಗ್ರಹಣ ಅಧಿಕಾರಿಯಾಗಿ ನಮ್ಮ ಡಿಜಿಇ ಅಂದ್ರೆ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ರೊಟೇರಿಯನ್ ಪ್ರಕಾಶ್ ಕಾರಂತ್ ಇವರು ಬರಲಿಕ್ಕಿದ್ದಾರೆ. ಅವರ ಜೊತೆಗೆ ಮುಖ್ಯ ಅತಿಥಿಯಾಗಿ ನಮ್ಮ ವಲಯದ ಎಜಿ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಸುರೇಂದ್ರ ಕಿಣಿ ಅವರು ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿವರೆಗೂ ನನ್ನ ವೈಯಕ್ತಿಕವಾಗಿಯೂ ಹಾಗೂ ನಮ್ಮ ರೋಟರಿ ಕ್ಲಬ್ಗೆ ಕೂಡ ಮಾರ್ಗದರ್ಶಕರಾಗಿ ಇರುವಂತಹ ನಮ್ಮ ಅವರು ಈಗ ಇನ್ನು ಪಾಸ್ಟ್ ಆಗ್ತಾರೆ, ಇಮಿಡಿಯೇಟ್ ಪಾಸ್ಟ್ ಎಜಿ ರೊಟೇರಿಯನ್ PHF ಪ್ರತಾಪ್ ಸಿಂಗ್ ನಾಯಕ್ ಅವರು ಕೂಡ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ.
ಸಂದರ್ಭದಲ್ಲಿ ನಮ್ಮ ಈಗಿನ ಅಧ್ಯಕ್ಷರು ನಾಡಿದ ನಂತರ ಅವರು ಝೋನಲ್ ಲೆಫ್ಟಿನೆಂಟ್ ಆಗಿ ಅವರಿಗೆ ಭರ್ತಿಯನ್ನ ಹೊಂದುತ್ತಾರೆ ಅವರಿಗೂ ಈ ಸಂದರ್ಭದಲ್ಲಿ ಡಿಕೆ ಧನಂಜಯ ರಾವ್ ಅವರಿಗೆ ನಮ್ಮ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷನಲ್ಲಿ ಅವರಿಗೆ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ವರ್ಚುವಲ್ ಆದ ಕಾರಣ ತಮ್ಮನ್ನ ನಾವು ಅಲ್ಲಿ ಆಮಂತ್ರಿಸುವುದಿಲ್ಲ ಇದಕ್ಕೆ ನೀವು ಕ್ಷಮಿಸಬೇಕು ನೀವು ಇದರ ನೇರ ಪ್ರಸಾರ ಮಾಡಲಿಕ್ಕಿದೆ ಅದನ್ನ ನೋಡಿ ನಮ್ಮನ್ನ ಹರಸಬೇಕು ನಮ್ಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ನಾನು ಕೈಮುಗಿದು ಕೇಳ್ಕೊಳ್ತಾ ಇದ್ದೇನೆ ಸಮುದಾಯ ಸೇವೆ ವೃತ್ತಿಪರ ಸೇವೆ ಯುವಜನ ಸೇವೆ ಅಂತಾರಾಷ್ಟ್ರೀಯ ಸೇವೆ ಕ್ಲಬ್ ಸೇವೆ ಹಾಗೂ ಪರಿಸರ ಸೇವೆಯ ಅಡಿಯಲ್ಲಿ 51ನೇ ಅಧ್ಯಕ್ಷರಾಗಿ ರೋಟರಿ ಪಿಎಚ್ಎಫ್ ಶರತ್ ಕೃಷ್ಣ ಪಡವಟ್ನಾಯ ಹಾಗೂ ಕಾರ್ಯದರ್ಶಿಯಾಗಿ ರೋಟರಿ ಅಬೂಬಕರ್ ಯುಎಚ್ ಅವರು ಸೇವೆಯನ್ನ ನೀಡಲಿದ್ದು ರೋಟರಿ ಕ್ಲಬ್ ಬೆಳ್ತಂಗಡಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇದೇ ಬರುವ ಗುರುವಾರ 1ರಂದು ನೆರವೇರಲಿದ್ದು ಈ ಕಾರ್ಯಕ್ರಮದಲ್ಲಿ 2022-23 ಸಾಲಿನ ರೋಟರಿ ಜಿಲ್ಲಾ ನಿಯೋಜಿತ ಗವರ್ನರ್ ರೋಟರಿ ಪ್ರಕಾಶ್ ಕಾರಂತ್ ಪದಗ್ರಹಣ ಅಧಿಕಾರಿಯಾಗಿ ಮುಖ್ಯ ಅತಿಥಿಗಳಾಗಿ ಸಹಾಯಕ ರೋಟರಿ ಜಿಲ್ಲಾ ಗವರ್ನರ್ ರೋಟರಿ ಸುರೇಂದ್ರ ಕಿಣಿ ಹಾಗೂ ನಿಕಟಪೂರ್ವ ಸಹಾಯಕ ಗವರ್ನರ್ ರೋಟರಿ ಪ್ರತಾಪ್ ಸಿಂಹ ನಾಯಕ್ ಭಾಗವಹಿಸಲಿದ್ದಾರೆ ರೋಟರಿ ಅಧ್ಯಕ್ಷರು ಧನಂಜಯ ರಾವ್ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ರೋಟರಿ ಕ್ಲಬ್ 2020-21 ಸಾಲಿನ ಕಾರ್ಯದರ್ಶಿ ಶ್ರೀಧರ್ ರೋಟರಿ ಕ್ಲಬ್ 21-22 ಸಾಲಿನ ಅಧ್ಯಕ್ಷರು ಶರತ್ ಕೃಷ್ಣ ಪಡವಟ್ನಾಯರ್ ರೋಟರಿ ಕ್ಲಬ್ ನಿಯೋಜಿತ ಕಾರ್ಯದರ್ಶಿ ಅಬೂಬಕರ್ ರೋಟರಿ ಕ್ಲಬ್ ಪೂರ್ವಾಧ್ಯಕ್ಷ ರೋಟೇರಿಯನ್ ಅರುಣ್ ಕುಮಾರ್ ಉಪಸ್ಥಿತರಿದ್ದರು